ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಇವತ್ತು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ನಾನು ಮಾರ್ನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಸೊ ನೋಡೋಣ, ಹಾಗಾದರೆ ತಡ ಯಾಕೆ? ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮೊದಲು ನಾನು ವೀಡಿಯೋ ಮಾಡಿದರೆ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ 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 ನನ್ನ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಂದು ಬೆಳಗ್ಗೆ ಎದ್ದ ತಕ್ಷಣ ಟೀ ಆಯಿತು. ನಮ್ಮ ಮನೆಯವ್ರಿಗೆ ಮತ್ತು ಪಾಪುಗೆ ಹಾಲು ಮತ್ತು ಸಕ್ಕರೆ, ನಾನೊಬ್ಬಳೇ ಟೀ ಕುಡಿಯೋದು. ನನಗೆ ಮತ್ತು ಇಬ್ಬರು ಮೇಟ್ಸ್ ಬರ್ತಾರೆ, ಅವ್ರಿಗೋಸ್ಕರ ಟೀ ಮಾಡ್ಕೊಳ್ತೀನಿ. ಪಾಪುಗೆ ಮತ್ತು ಅವರ ಅಪ್ಪಾಜಿಗೆ ಹಾಲು ಮತ್ತು ಸಕ್ಕರೆ. ಎಲ್ಲ ಆಯಿತು, ಈಗ ಟಿಫನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡೋಣ ಅಂತ. ಸೊ ಹೇಗೆ ಮಾಡ್ತೀನಿ, ಏನೇನೆಲ್ಲ ಹಾಕ್ತೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರ್ರಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಒಂದು ದೊಡ್ಡದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆಕಾಯಿ ಕಟ್ಕೊಂಡಿದ್ದೀನಿ, ನಾವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವೋ ಅದನ್ನು. ಸೊ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಲೋಟ ರವೆಗೆ ಮೂರು ಒಂದು ಲೋಟ ನೀರು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೋತೀನಿ, ನೋಡ್ಕೊಳ್ರಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಅಷ್ಟೇ ನಾನು ಹಾಕೋದು. ಕೆಲವರು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾರೆ. ಫಸ್ಟ್ ನಾನು ಹಾಕ್ತಿದ್ದೆ, ನನ್ನ ಮಗಳು ಊಟ ಮಾಡೋದು ಬಿಟ್ಟು ಬರೇ ಕಡಲೆಬೇಳೆ ಉದ್ದಿನಬೇಳೆ ತಿನ್ಕೊಂಡು ಕೂತ್ಕೊತಾಳೆ, ಅವತ್ತಲಿಸಿ ನಾನು ಹಾಕೋದು ಬಿಟ್ಟಿದ್ದೀನಿ. ಸೊ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಲಿ ಜೀರಿಗೆ ಹಾಕ್ಕೊಳ್ತೀನಿ. ಹಾಲು ಕಾಯೋಕ್ಕಿಟ್ಟಿದ್ದೆ, ಹಾಲು ಬಂದು ಕೆನೆ ಕಟ್ಟಬೇಕು ಅಂದರೆ ಹಾಲು ಒಡೆಯೋ ತನಕ ಕಾಯಬೇಕು. ಮೇಲೆ ಕೆನೆ ಒಡೆದ್ರೆ ಮಾತ್ರ ಕೆನೆ ಚೆನ್ನಾಗಿ ಕಟ್ಟುತ್ತೆ. ಈ ಥರ ಕೆನೆ ಒಡಿಬೇಕು. ಸಾಸಿವೆ ಸಿಡಿದು ಈಗ ಜೀರಿಗೆ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಜೊತೆಗೆ ಹಾಕಿ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಈ ಟೈಮಲ್ಲೇ ಉಪ್ಪು ಹಾಕಿದರೆ ಬೇಗ ಬೆಂದ್ಕೊತಾವೆ ಈರುಳ್ಳಿ. ಸೊ ಈಗ ಉಪ್ಪು ಹಾಕ್ತೀನಿ. ಇಲ್ಲ, ಉಪ್ಪು ಹಾಕ್ತೀನಿ. ಉಪ್ಪನ್ನ ನನ್ನ ಕೈ ಹೇಳ್ಕೆಲ್ಲ ನನಗೆ ಎಷ್ಟು ಅಂದಾಜು ಗೊತ್ತಾಗುತ್ತೋ ಅಷ್ಟು ಹಾಕ್ತೀನಿ. ಉಪ್ಪು ಹಾಕುವಾಗ ಯಾವುದೇ ಕಾರಣಕ್ಕೂ ಒಂಚೂರು ಉಪ್ಪನ್ನು ಕೆಳಗೆ ಚೆಲ್ಲಬಾರ್ದು, ಅದು ಮನೆಯ ಲಕ್ಷ್ಮಿಗೆ ಅವಮಾನ ಆದಾಗ ಆಗುತ್ತೆ. ಮತ್ತು ಉಪ್ಪನ್ನ ಯಾವುದೇ ಕಾರಣಕ್ಕೂ ನಮ್ಮ ಕೈ ಎತ್ತಿ ಥರ ಮೇಲೆ ತಗೊಳ್ಳೋ ಥರ, ಕೈ ಕೆಳಗಿಳಿಸಿ ತಗೊಳ್ಳೋ ಥರ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಕರೆಕ್ಟಾಗಿ ಈಗ ಇಟ್ಟ ತಕ್ಷಣ ಕೈಗೆ ಎಟಕೋ ಥರ ಇಟ್ಕೊಳ್ರಿ. ಆ ಥರ ಮೇಲೆ ಇಟ್ಕೊಳೋದ್ರಿಂದ ಸಂಸಾರದಲ್ಲಿ ಬಿರುಕು ಬಿಡುತ್ತಂತೆ, ಗಂಡ ಹೆಂಡತಿ ಕಲಹ ಆಗುತ್ತಂತೆ, ಕೆಳಗೆ ಇಟ್ಕೊಳ್ಳೋದ್ರಿಂದ ಧನಹಾನಿ ಆಗುತ್ತಂತೆ. ಸೊ ಕೈಗೆ ಕರೆಕ್ಟಾಗಿ ಈ ಥರ ಇಟ್ಟ ತಕ್ಷಣ ಎಡಕೋ ಥರ ಇಟ್ಕೊಳ್ಳಿ. ಸೊ ಟಮಟ ಹಾಕ್ತಾಯಿದ್ದೀನಿ. ಟಮಟ ಪೂರ ಹಣ್ಣಾಗಿದೆ, ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಇಷ್ಟ ಆದರೆ ಸಾಕು. ಎರಡು ನಿಮಿಷ ಸ್ವಲ್ಪ ಹಿಟ್ಟಿಗಿಟ್ಟಿದ್ದೀನಿ, ಬೆಂದ್ಕೊಳ್ತಾರೆ. ನಂತರ ಒಂದು ಲೋಟ ರವೆಗೆ ಮೂರುವರೆ ಲೋಟ ನೀರು ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ನೀರು ನೋಡ್ತಾ ಇರ್ಬೋದು, ಟೊಮೆಟೊ ಎಣ್ಣೆ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಸೊ ಇದಕ್ಕೆ ನೀರು ಹಾಕ್ತೀನಿ. ನಾನು ಈ ಗ್ಲಾಸಲ್ಲಿ ರವೆನ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಮೂರುವರೆ ಗ್ಲಾಸ್ ನೀರು ಹಾಕ್ತೀನಿ. ಏನಮ್ಮ, ಏನು ತಂದೆ? ಹೂವು ತಂದೆಯಾ? ಒಂದು ನಿಮಿಷ ತಡಿ, ಬಂದೆ. ಸೊ ಮೂರುವರೆ ಲೋಟ ನೀರು ಹಾಕಿಟ್ಟಿದ್ದೀನಿ. ನನ್ನ ಮಗಳು ಹೂವು ತಂದುಕೊಟ್ಟಿದ್ದಾಳೆ, ಮಲ್ಲಿಗೆ ಹೂವು ನನ್ನ ಫೇವ್ರೆಟ್. ಅದರಲ್ಲೂ ದುಂಡು ಮಲ್ಲಿಗೆ ಅಂತೂ ತುಂಬ ತುಂಬ ತುಂಬಾ ಫೇವ್ರೆಟ್ ನನಗೆ. ನಾನಿಲ್ಲಿ ಒಂದು ಬಾಟ್ಲು ಮತ್ತೊಂದು ಬಾಂಗ್ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಒಂದು ಲೋಟ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕೆಂಪು ಫ್ರೈ ಆದರೆ ಉಪ್ಪಿಟ್ಟು ಟೇಸ್ಟ್ ಸಿಗುತ್ತೆ. ಸೊ ರವೆ ಉರಿದಾಗಿದೆ, ಸ್ವಲ್ಪ ಕೆಂಪಾಗಿದೆ, ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡ್ತಿರ್ಬೋದು ರವೆ ಉರಿದಾಗಿದೆ. ಮತ್ತು ಈಗ ನನ್ನದು ನೆಕ್ಸ್ಟ್ ಏನಂದರೆ ತಲೆಬಾಗ್ಲು ಪೂಜೆ ಮಾಡೋದು. ನಿಮ್ಮ ಜೊತೆ ಒಂದಿನ ಶೇರ್ ಮಾಡ್ಕೊತೀನಿ ತಲೆಬಾಗ್ಲು ಪೂಜೆ ಹೇಗೆ ಮಾಡೋದು ಅಂತ. ನಾನು ಹೇಗೆ ಮಾಡ್ತೀನಿ ಅನ್ನೋದು ನನಗೆ ಎಷ್ಟು ಗೊತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇದು ದೇವ್ರ ಮನೆ ಉಚ್ಚಲು, ವಿಭೂತಿ ಅರಶಿನ ಕುಂಕುಮಿಟ್ಟಿದ್ದೀನಿ, ಕಾಣಿಸಲ್ಲ ಅನಿಸುತ್ತೆ. ಇದು ತಲೆಬಾಗ್ಲು ಉಚ್ಚಲು, ಒರೆಸಿಟ್ಕೊಂಡಿದ್ದೀನಿ. ಸೊ ನೋಡಿರಿ, ಈಗ ವಿಭೂತಿ ಕುಂಕುಮ ಅರಶಿನ ಇಡ್ತೀನಿ.
ಒರ್ಸೋಕೆ ತೋರ್ಸೋಕೆ ಆಗಲಿಲ್ಲ ನಿಮಗೆ, ನಾನು ಮುಂಚೆಗೆ ಒರೆಸಿಟ್ಟಿದ್ದೆ ಬೆಳಗ್ಗೆ ಅದು ಎದ್ದ ತಕ್ಷಣ ಒರೆಸಿಟ್ಟಿದ್ದೆ. ಸೊ ಈಗ ಇದಕ್ಕೆ ಕುಂಕುಮ ಮತ್ತು ಅರಿಶಿನ ಇಡ್ತಾ ಇದ್ದೀನಿ. ಕೆಳಗಡೆ ವರ್ಚುವಲ್ ಮುಂದೆ ಒಂದು ರಂಗೋಲಿ ಹಾಕ್ತೀನಿ. ಈಗ ಹಾಕ್ಬೇಕಂತ ಏನಿಲ್ಲ, ನನ್ನ ಇಮೇಜ್ ಇದ್ದ ತಕ್ಷಣ ನಾನು ರಂಗೋಲಿಯನ್ನು ಬಿಡ್ತೀನಿ. ಬೆಳಗ್ಗೆನೆ ಈ ವಸ್ತು ಪೂಜೆನ ಮಾಡಬೇಕು. ಗಂಡು ಮಕ್ಕಳು ಮನೆಯಿಂದ ಹೊರಗೆ ಹೋಗೋದ್ಕೂ ಮುಂಚೆ ವಸ್ತು ತಲೆಬಾಗ್ಲು ಪೂಜೆ ಮಾಡಿರ್ಬೇಕಂತೆ. ನಮ್ಮ ಅತ್ತೆ ಹಾಗೆ ನಡೆಸ್ಕೊಂಬಂದಿದ್ದಾರಂತೆ. ಸೊ ನಾನು ಹಾಗೆ ಇದನ್ನು ಮುಂದುವರಿಸ್ತಾ ಇದ್ದೀನಿ. ಬೆಳಬೆಳಗ್ಗೆ ಆದ ತಕ್ಷಣ ಕಸಗಳದು ಮೇಟ್ಸ್ ಬರ್ತಾರೆ. ಮಾಡಿದ ತಕ್ಷಣ ನಾನು ತಲೆಬಾಗ್ಲನ್ನು ಗುಡಿಸ್ಕೊಂಡು, ಗುಡಿಸಲ್ಲ ಪರಕೆಯಿಂದ, ಯಾವುದೇ ಕಾರಣಕ್ಕೂ ಗುಡ್ಸೋಕ್ಕೋಗಲ್ಲ, ಕೈಯಿಂದನೇ ಗುಡಿಸ್ಕೊಂಡು ಬಟ್ಟೆ ತೊಗೊಂಡು ನೀರಿಂದ ಒರೆಸ್ಕೊಂಡು ಮತ್ತು ಒಣಗಿರೋ ಬಟ್ಟೆಯಿಂದ ಒರೆಸ್ಕೊಂಡು ಈ ಥರ ಪೂಜೆ ಮಾಡಿಬಿಟ್ಟು ರಂಗೋಲಿ ಬಿಡ್ತೀನಿ. ಸೊ ರಂಗೋಲಿ ಆಯಿತು, ಪೂಜೆ ಆಯಿತು, ಪತ್ರ ಇನ್ನೂ ಇಡ್ತೀನಿ, ಮರ್ತು ಬಂದಿದ್ದೀನಿ, ಸೊ ನಿಮಗೆ ತೋರಿಸ್ಲಿಲ್ಲ. ಹೂ ಇಡ್ತೀನಿ ಅಷ್ಟೇ ಆ ಕಡೆ ಈ ಕಡೆಗೆ. ಇಷ್ಟೇ ನನ್ನ ಪೂಜೆ. ಪೂಜೆ ಅಂದರೆ ತಲೆಬಾಗ್ಲು ಪೂಜೆ. ಪೂಜೆ ಎಲ್ಲ ಸ್ನಾನ ಮಾಡಿ ಎಲ್ಲ ದೀಪ ಹಚ್ಬಿಟ್ಟು ಲಾಸ್ಟಿಗೆ ಪೂಜೆ ಮಾಡ್ತೀನಿ. ಇದು ತಲೆಬಾಗ್ಲು ಪೂಜೆ ಅಷ್ಟೇ. ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಗಿದೆ. ನಾನು ಟಿಫನ್ ಮಾಡಿಬಿಟ್ಟು ಪಾಪಕ್ಕೆ ಟಿಫನ್ ಮಾಡಿಸಿ ಮತ್ತೆ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೀವು ಟಿಫನ್ ಮಾಡಿರಿ. ಬಾಯ್. ಟಿಫನ್ ಆಯಿತು ಫ್ರೆಂಡ್ಸ್. ಪಾಪದ್ದು ಆಯಿತು, ನಂದು ಆಯಿತು, ಟಿಫನ್ ಆಯಿತು, ಪೂಜೆ ಆಯಿತು, ಸ್ನಾನ ಆಯಿತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಪಾಪನು ಟಿಫನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಸೊ ಅವಳೀಗ 10 ಗಂಟೆಗೆ ಮಲಗಿಬಿಟ್ಟು 11:30 ಇರಬೇಕು ಅವಳು. ಅವಳಿಗೆ ಎದ್ದೇಳ್ತಾಳೆ ರಾತ್ರಿ ನಿದ್ದೆ ಚೆನ್ನಾಗಾಗುತ್ತಂದ್ರೆ ಸ್ವಲ್ಪ ಬೇಗ ಎದ್ದೇಳ್ತಾಳೆ. ನಿದ್ದೆ ರಾತ್ರಿ ಆಗಿಲ್ಲ ಅಂದರೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ಜಾಸ್ತಿ ಟೈಮ್ ಮಲಗ್ತಾಳೆ. ಈಗ ನನ್ನ ಮಾರ್ನಿಂಗ್ ಇಷ್ಟಿದೆ. ಮತ್ತು ಈಗ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅನ್ನಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ನಾನು ಸ್ವಲ್ಪ ಬೇಗನೆ ಮಾಡ್ತೀನಿ, ಪಾಪು ಇರೋದ್ರಿಂದ ಮಧ್ಯಾಹ್ನನೇ ಅನ್ನ ಮತ್ತು ಸಾಂಬಾರು ಎರಡೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅವಳಿಗೆ ಮತ್ತೆ ಎದ್ದ ತಕ್ಷಣ ಊಟ ಮಾಡಿಸ್ತೀನಿ, ಇಲ್ಲಾಂದರೆ ಮತ್ತೆ ಅವಳು ಊಟ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಸಾಂಬಾರು ಅಷ್ಟೇ ಬೇಗ ಮಾಡ್ಕೊಳ್ತೀನಿ, ಅನ್ನ ಅವಳು ಎದ್ಮೇಲೆ ಮಾಡ್ತೀನಿ. ಯಾಕಂದರೆ ಅವಳಿಗೆ ಬಿಸಿ ಇರಬೇಕು, ಇನ್ನೂ ಅಲ್ಲಿ ಬಂದಿಲ್ಲಲ್ಲ. ಸೊ ಅವಳಿಗೆ ಜಡ್ಮಕನ್ ಜಡ್ಕನ್ ತಿನ್ನೋಕ್ಕಾಗಲ್ಲ, ಸ್ವಲ್ಪ ನಾರ್ಕೊಂಡು ಅವಳಿಗೂ ತಿನ್ನಿಸ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ 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 ನನ್ನ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬಾಯ್ ಬಾಯ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್.